ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಜವಾಗ್ಲೂ ನೀವು ತುಂಬಾನೇ ಗ್ರೇಟ್. ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ. ಸಾರಿ, ಜ್ವರ ಇದೆಯಲ್ವ ಅಂತ ನೋಡಿದೆ. ಇಲ್ಲ, ಕಡಿಮೆ ಆಗಿದೆ, ನಿನ್ನೆಗಿಂತ ಬೆಟರ್. ಜ್ವರ ಪೂರ್ತಿ ಕಮ್ಮಿ ಆಗೋವರೆಗೂ ನೀವು ರೆಸ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಒಂದು ಕೇಡಾಗೋಗುತ್ತೆ. ನಾನು ಮನೇಲಿ ಮಲಗಿ ಮಲಗಿನೇ ನನಗೆ ಜ್ವರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಆಫೀಸ್ಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ. ಹೇಗಿದ್ರು ಜ್ವರ ಕಡಿಮೆ ಆಗಿದೆಯಲ್ಲ, ಆಫೀಸ್ ಹೋಗ್ಬೋದಲ್ವಾ? ತಾವು ಅಷ್ಟೊಂದು ಉತ್ಸಾಹ ತೋರಿಸ್ಬೇಡಿ, ನೀವು ಆಫೀಸ್ ಹೋಗೋ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಜ್ವರ ಕಮ್ಮಿ ಆಯಿತು ಅಂತ ನೀವು ಸ್ಟ್ರೈನ್ ಮಾಡಿಕೊಂಡ್ರೆ ಜ್ವರ ಜಾಸ್ತಿ ಆಗುತ್ತೆ. ನೀವು ಮನೇಲೆ ರೆಸ್ಟ್ ಮಾಡಿ. ಜಾಸ್ತಿ ಹೊತ್ತು ಆಫೀಸ್ನಲ್ಲಿ ಇರಲ್ಲ, ಹೀಗೋಗಿ ಹೀಗೆ ಬಂದ್ಬಿಡ್ತೀನಿ. ಹೀಗೆ ಬರೋ ಅಷ್ಟರಲ್ಲೂ ಮೈಂಡು ಮತ್ತು ಬಾಡಿಗೂ ಸ್ಟ್ರೈನ್ ಆಗುತ್ತೆ. ಜ್ವರ ಪೂರ್ತಿಯಾಗಿ ಹೋಗೋವರೆಗೂ ನೀವೆಲ್ಲೂ ಹೋಗೋಂಗಿಲ್ಲ, ರೆಸ್ಟ್ ಮಾಡಲೇಬೇಕು. ಸರಿ, ಎಷ್ಟೇ ಆದರೂ ಟೀಚರು ಮಾತು ಕೇಳಲೇಬೇಕು. ಏನು ಕಿಂಡಲ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮಾತು ಕೇಳಲೇಬೇಕಲ್ವಾ? ಗುಡ್, ಆ ಭಯ ಭಕ್ತಿರಲಿ. ನಿಮಗೆ ಸಬಕ್ಕಿ ಗಂಜಿ ಮಾಡ್ಸೋಕೆ ಹೇಳಿದ್ದೆ, ತರ್ತೀನಿ. ಜೊತೆಲೆ ಹಿಂಗ್ ಮೆಣಸು ತರ್ತೀನಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅತ್ತೆ, ತಿಂಡಿ ಆದ್ಮೇಲೆ ಮಾತ್ರ ತಗೋಬೇಕಿತ್ತು. ಇವಳು ನನ್ನನ್ನೇ ನೋಡ್ತಾ ಇದ್ದಾಳಲ್ಲ, ಮಾತ್ರ ಹೇಗೆ ಬಿಸಾಕೋದು? ಬಿಸಾಕಕ್ಕಂತೂ ಹಾಕಲ್ಲ, ನುಂಗ ಥರ ಸುಮ್ಮನೆ ನಾಟಕ ಮಾಡೋಣ. ಮಲ್ಲಿ ಹೇಳಿದ್ದು ನಿಜ, ಇವಳು ಮಾತ್ರೆ ತಗೊಳ್ತಿಲ್ಲ, ಮಾತ್ರೆ ತಗೊಳ್ಳೋ ಥರ ನಾಟಕ ಆಡ್ತಿದ್ದಾರೆ. ಅದು ಏನಾಯ್ತು? ವಾಶ್ರೂಮ್ ಬನ್ನಿ. ತಪ್ಪು ಮಾಡಿಬಿಟ್ರಿ ಅಂತೆ, ಗೌತಮ್ ಅವ್ರ ಭಾವನೆಗಳ ಜೊತೆ ನೀವು ಆಟ ಆಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.